ಉದ್ದೇಶ ಏನಪ್ಪ ಅಂತಂದ್ರೆ ಇದೇ ತಿಂಗಳು 27ನೇ ತಾರೀಕು ಮಂಗಳವಾರದಂದು ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ವಿವಿಧ ಬೇಡಿಕೆಗಳ ಈಡೇರಿಕೆ ಮಾಧ್ಯಮದವರು ಕೂಡ ಸ್ಪಂದಿಸಬೇಕು ವಿಶೇಷವಾಗಿ ಅಂತಕ್ಕಂಥದ್ದು ಒಂದು ನಮ್ಮ ಮನವಿ ಮತ್ತು ದಲಿತರ ಹೋರಾಟಗಳು ದಲಿತರ ಒಂದು ಮೂಲಭೂತ ಹಕ್ಕುಗಳನ್ನು ಮಾಡ್ಕೊಂಡು ಬಂದಿದೆ ಬಟ್ ಈ ಬಿಜೆಪಿ ಸರ್ಕಾರ ಈಗ ಇರತಕ್ಕಂಥ ಸರ್ಕಾರ ಈ ಸರ್ಕಾರ ಮಾಡಿದಷ್ಟು ದಲಿತರ ಹೋರಾಟಗಳಾಗಿರ್ಬೋದು ದಲಿತರ ಕೂಗಾಗಿರ್ಬೋದು ದಲಿತರ ಧ್ವನಿಗೆ ಸ್ಪಂದಿಸದೆ ಹೋರಾಟಗಳಿಗೆ ಸ್ಪಂದಿಸದೆ ಪ್ರಜಾಪ್ರಭುತ್ವದ ಹಕ್ಕ ಆಗುತ್ತೆ ಹೋರಾಟ ಮಾಡುವಂಥದ್ದು ಸರ್ಕಾರ ವಿರುದ್ಧ ಧ್ವನಿ ಎತ್ತಿ ನಮ್ಮ ಮಕ್ಕಳೆಲ್ಲ ಕೇಳುವಂಥದ್ದು ನಮ್ಮ ಮಕ್ಕಳಾಗುತ್ತದೆ ಸೊ ಎಲ್ಲ ಕೂಡ ಇವತ್ತು ಸರ್ಕಾರ ಮೂಲೆ ತಳ್ಳಿದೆ ಕೇವಲ ಇವತ್ತು ಈಗಾಗಲೇ ರಾಜ್ಯಾದ್ಯಂತ ಸುದ್ದಿಯಾಗಿದೆ 40% ಕಮಿಷನ್ ಸರ್ಕಾರ ಈ 40% ಸರ್ಕಾರದವರು ಏನಿದ್ದಾರೆ 40% ಸರ್ಕಾರ ನಮ್ದು ನೋಡಿ ನೋಡಿ ಸಾಕಾಗಿ ಏನಾಗಿದೆ ನಮಗೂ ಕೂಡ ಯಾವ ಥರ ಮಾಡಬೇಕಾಗಿದೆ ಅಂತಂದರೆ ಈ 40% ಕಮಿಷನರ್ ಕಮಿಷನ್ ತಗೊಳ್ಳೋದು ಸರ್ಕಾರಕ್ಕೆ ನಮ್ಮ ಒಂದು ಹೋರಾಟಗಳಿಗೆ ಊಟ ಆಗಿರ್ಬೋದು ನೀರಾಗಿರ್ಬೋದು ಬಸ್ ಚಾರ್ಜ್ ಆಗಿರ್ಬೋದು ಶಾಮಿನ ಪೆಂಡಲ್ ಆಗಿರ್ಬೋದು ಎಲ್ಲ ಖರ್ಚುಗಳು ಸೇರಿ ಹೋದ್ರೆ ಹೋಗ್ಲಿ ಇದರಲ್ಲಿ ಕೂಡ ಒಂದು 40% ಕಮಿಷನ್ ಕೊಟ್ಟರೆ ಆದರೂ ನಮ್ಮ ಧ್ವನಿಗಳು ಕೇಳಿಸ್ಕೊಂತಾರೆ ಅನ್ನೋ ಒಂದು ಲೆವೆಲ್ಗೆ ಇವತ್ತು ಸರ್ಕಾರಗಳು ಬಂದಿದೆ ನಮಗೂ ಕೂಡ ಅನಿಸಿದೆ ನಾನು 200 ದಿನಗಳ ಮೇಲೆ ಆಯಿತು ಎಷ್ಟಿ ಜನಾಂಗದ ಸ್ವಾಮೀಜಿಗಳೇನು ಹೋರಾಟಕ್ಕೆ ಕೊಡ್ತಾರೆ ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತೇಳಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಈಗಾಗಲೇ PTCL ಕಾಯ್ದೆ ಬಗ್ಗೆ ಮತ್ತು SC ST ಗಳ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಸುಳ್ಳು ಮಾಡಿಕೊಂಡು ಮೋಸ ಮಾಡಿಕೊಂಡು ನಿಜವಾದ SC ST ಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಕಿತ್ಕೊಂಡು ತಿನ್ನುವಂಥ ಕೆಲಸಗಳು ಮಾಡ್ತಾ ಇದೆ ಅಂಬೇಡ್ಕರ್ ಸಂಘಟನೆ ಕಡೆಯಿಂದ ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ಏನು ಪ್ರೆಸ್ ಮೀಟ್ ಮಾಡಿರ್ತೀವಿ 27ನೇ ತಾರೀಕು ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆಯಿಂದ ಬೃಹತ್ ಪ್ರತಿಭಟನಾ ಹೋರಾಟವನ್ನು ಮಾಡ್ತಾ ಇದ್ದೀವಿ ಫ್ರೀಡಮ್ ಪಾರ್ಕಲ್ಲಿ ಇಲ್ಲಿ ಸುಮಾರು 18 ಬೇಡಿಕೆಗಳಿದೆ ಮೊದಲನೇದಾಗಿ ಗಾಂಜಾ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಆಗಿರ್ತದೆ ಈ ರೀತಿಯಲ್ಲಿ ಮತ್ತು ರೌಡಿ ಶೀಟರ್ ಆ್ಯಕ್ಟಿವಲ್ಲಿ ಇಲ್ಲದೆ ಇರತಕ್ಕಂಥ ರೌಡಿ ಶೀಟರ್ ಯಾರಿದ್ದಾರೆ ಇವ್ರನ್ನ ರೌಡಿ ಶೀಟರಿಂದ ಕೈ ಬಿಡಬೇಕು ಮತ್ತು ರೌಡಿ ಶೀಟರಿಗೆ ಬರದೇ ಇರತಕ್ಕಂಥ ಕೇಸ್ಗಳಲ್ಲಿ ಕೂಡ ಸುಮಾರು 1 ಕೇಸ್ ಇದ್ದರೂ ಕೂಡ ಆ ರೌಡಿ ಶೀಟರಿಗೆ ಅನ್ವಯವ ಆಗದೇ ಇರತಕ್ಕಂಥ ಹುಡುಗರಿದ್ದರೂ ಕೂಡ ರಾಜಕೀಯ ಒತ್ತಡಗಳಿಂದ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ರೌಡಿ ಶೀಟರ್ ಮಾಡ್ತಾ ಇದ್ದಾರೆ ಇದ್ರ ಮೇಲೆ ತನಿಖೆ ನಡೆಸಿ ಹುಡುಗರನ್ನ ನಾಗರಿಕಸ್ಥರಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಇನ್ನು ಪೌರ ಕಾರ್ಮಿಕರಿಗೆ ಎಲ್ಲೇ ಅವ್ರ ಕೆಲಸಕ್ಕೆ ಬಂದರೂ ಕೂಡ ಅವರು ಡ್ರೆಸ್ ಚೇಂಜ್ ಮಾಡೋಕ್ಕಾಗಲಿ ಅವರು ವಿಶ್ರಾಂತಿ ಮಾಡೋಕ್ಕಾಗಲಿ ಯಾವುದೇ ರೀತಿಯಲ್ಲಿ ರೆಸ್ಟ್ ರೂಮ್ ಅವ್ರಿಗೆ ಇರೋದಿಲ್ಲ ಇದನ್ನು ಸರ್ಕಾರ ಕೂಡಲೇ ಹೆಣ್ಮಕ್ಕಳನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕಾಗುತ್ತೆ ಸೊ ಇಂಥ ಬೇಡಿಕೆಗಳು ಬೇಕಾಗಿರೋಷ್ಟು ಒಂದು 18 ಬೇಡಿಕೆಗಳಿದೆ ಇದನ್ನೆಲ್ಲ ಕೂಡ ಸರ್ಕಾರ ಈಡೇರಿಸಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಇದಕ್ಕೆಲ್ಲ ಕೂಡ ಸ್ಪಂದಿಸಬೇಕಾಗುತ್ತೆ ಅವರು ಸ್ಪಂದಿಸದೇ ಇದ್ದಾಗ ಕೇವಲ 40% ಕಮಿಷನ್ ಸರ್ಕಾರ ಅಂತ ಏನು ಜನ ಅಂತ ಇದ್ದಾರೆ ಅದಕ್ಕೆ ಸೀಮಿತವಾಗುತ್ತೆ ಅನ್ನೋದು ನನ್ನ ಮಾತು ಸರ್ 1000ರಿಂದ 1500 ಜನ ಸೇರ್ಬೋದು ಸರ್ ಪ್ರತಿಭಟನೆ ನನ್ನ ಹೆಸರು BM ಮುನಿಮಾರಪ್ಪ ಅಂತೇಳಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಸಂಸ್ಥಾಪಕರಾಗಿದ್ದಾರೆ ಉಪಾಧ್ಯಕ್ಷರು